ಕಾಟೇರಾ ಸಕ್ಸಸ್ನ ಸಂಭ್ರಮದಲ್ಲಿರುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಮತ್ತೊಮ್ಮೆ ವೈಯಕ್ತಿಕ ವಿಚಾರ, ಕೌಟುಂಬಿಕ ವಿಚಾರ ಸಂಕಷ್ಟ ತಂದೊಡ್ಡುವ ಲಕ್ಷಣಗಳು ಕಾಣಿಸ್ತಾ ಇದೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಸಿಡಿದೆದ್ದಿದ್ದಾರೆ. ಇದಕ್ಕೆ ಕಾರಣ ಪವಿತ್ರಗೌಡ. ಪವಿತ್ರಗೌಡ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೊತೆ ತಮ್ಮ ರಿಲೇಷನ್ಶಿಪ್ಗೆ 10 ವರ್ಷ ಆಯಿತು ಎನ್ನುವ ಸಂಭ್ರಮದ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಈ ಸಂಭ್ರಮದ ಪೋಸ್ಟ್ಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಗರಂ ಆಗಿದ್ದು, ನಾನು ಇದರ ವಿರುದ್ಧ ಕಾನೂನು ಕ್ರಮಕ್ಕೆ ಮುಂದಾಗ್ತೀನಿ ಅಂತ ಹೇಳಿದ್ದಾರೆ. ಮತ್ತೊಬ್ಬರ ಗಂಡನ ಜೊತೆಗಿನ ಫೋಟೋಗಳನ್ನು ಶೇರ್ ಮಾಡುವಾಗ ಅದು ತಪ್ಪು ಅನ್ನೋದು ಗೊತ್ತಿಲ್ವಾ, ಹಾಗಾಗಿ ನಾನು ಕಾನೂನು ಕ್ರಮಕ್ಕೆ ಮುಂದಾಗ್ತೀನಿ ಅಂತ ಹೇಳಿ ಪವಿತ್ರಗೌಡ ಪತಿ ಸಂಜಯ್ ಸಿಂಗ್ ಹಾಗೂ ಅವರ ಸಂಬಂಧದ ಅವರ ಮಗುವಿನ ಅವರ ಕೌಟುಂಬಿಕ ವಿಚಾರದ ಫೋಟೋಗಳನ್ನು ತಾವು ಪೋಸ್ಟ್ ಮಾಡಿದ್ದಾರೆ. ಪೋಸ್ಟ್ ಮಾಡಿ ಈ ಮೂಲಕ ಪವಿತ್ರಗೌಡಗೆ ಶಾಕ್ ಕೊಟ್ಟಿದ್ದಾರೆ. ಹಾಗೆಯೇ ಬರುವ ದಿನಗಳಲ್ಲಿ ಕಾನೂನು ಕ್ರಮವನ್ನು ಎದುರಿಸಬೇಕಾಗುತ್ತೆ ಅನ್ನುವ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಇಲ್ಲೆಲ್ಲಿ ಕೂಡ ದರ್ಶನ್ ಬಗ್ಗೆ ಅವರು ದನಿ ಎತ್ತಿಲ್ಲ, ದರ್ಶನ್ ವಿರುದ್ಧವಾಗಿ ಮಾತಾಡಿಲ್ಲ. ಈ ಹಿಂದೆ ದರ್ಶನ್ ಕೌಟುಂಬಿಕ ವಿಚಾರವಾಗಿ ಸಮಸ್ಯೆಗಳು ಶುರುವಾಗಿದ್ದಾಗ ಈ ವಿಚಾರಗಳು ಹೊರಬಂದಿತ್ತು, ಅದಾದ ನಂತರ ತಣ್ಣಗಾಗಿತ್ತು. ಆದರೆ ಈಗ ವಿಜಯಲಕ್ಷ್ಮಿ ದರ್ಶನ್ ಅವ್ರನ್ನ ಎಲ್ಲೂ ಕೂಡ ಇಲ್ಲಿ ದೂಷಿಸ್ತಾ ಇಲ್ಲ. ಆದರೆ ಪವಿತ್ರಗೌಡ ಹೀಗೆ ಮಾಡಬಾರ್ದಿತ್ತು ಅಂಥೇಳಿ, ತಾವು ಪೋಸ್ಟನ್ನು ಹಾಕ್ಕೊಳ್ಬಾರ್ದಿತ್ತು ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸದ್ಯಕ್ಕೆ ಸಕ್ಸಸ್ನ ಸಂಭ್ರಮದಲ್ಲಿ ದರ್ಶನ್ ಇದ್ದರು. ಕಾಟೇರಾ 200 ಕೋಟಿಯನ್ನು ಮೀರಿ ಕಲೆಕ್ಷನ್ ಮಾಡಿತ್ತು. ಒಂದು ರೀಜನಲ್ ಸಿನಿಮಾ, ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲದ ಒಂದು ರೀಜನಲ್ ಸಿನಿಮಾ 200 ಕೋಟಿ ಗಳಿಸಿದ್ದು ದರ್ಶನ್ ಅವರ ದೊಡ್ಡ ಅಭಿಮಾನಿ ಬಳಗಕ್ಕೆ ಸಂತಸವನ್ನು ಉಂಟು ಮಾಡಿತ್ತು. ದರ್ಶನ್ ಕೆರಿಯರ್ ಮತ್ತಷ್ಟು ಸಕ್ಸಸ್ ಕಡೆಗೆ ಹೋಗುವಂಥ ಖುಷಿ ಇತ್ತು. ಆದರೆ ಈಗ ಮತ್ತೊಮ್ಮೆ ದರ್ಶನ್ಗೆ ಕೌಟುಂಬಿಕ ವಿಚಾರದಲ್ಲಿ ಇರುಸು ಮುರುಸು ಉಂಟಾಗುವಂತಹ ಸಾಧ್ಯತೆ ಇದೆ. ಇದು ಎಲ್ಲಿಯವರೆಗೆ ಹೋಗುತ್ತೆ ಅನ್ನೋದನ್ನು ಕಾದು ನೋಡಬೇಕಷ್ಟೇ.